ಈ ಹಣ ಕಳೆದುಕೊಂಡ ಎಲ್ಲರೂ ಕೂಡ ತಮ್ಮ ತಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ರು. ಸುಮಾರು ಎಷ್ಟು ವರ್ಷದಿಂದ ಈ ರೀತಿ ವಂಚನೆಗೆ ಒಳಗಾಗಿದ್ದೀವಿ ಅಂತ. ಇನ್ನೇನು ಕಾರ್ಯಕ್ರಮ ಮುಗಿಯೋ ಕೆಲವೇ ಕ್ಷಣಗಳ ಮುಂಚೆ ಸ್ವತಃ ಸಚಿನ್ ನಾಯಕ್ ಸುವರ್ಣ ನ್ಯೂಸ್ಗೆ ಕರೆ ಮಾಡಿ, ನಾನು ಯಾರಿಗೂ ವಂಚನೆ ಮಾಡಿಲ್ಲ, ನಾನು ಎಲ್ಲರ ಹಣವನ್ನ ಅವರಿಗೆ ವಾಪಸ್ ಕೊಟ್ಟಿದ್ದೀನಿ, ಈಗಾಗಲೇ 45 ಕೋಟಿ ಹಣನ ನಾನು ವಾಪಸ್ ಕೊಟ್ಟಿದ್ದೀನಿ, ಇನ್ನು ಕೇವಲ 15 ಕೋಟಿ ಅಷ್ಟೇ ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಕೂತಿರುವಂತಹ ಜನ ಹೇಳ್ತಿದ್ದಾರೆ ಯಾರಿಗೂ ಅದು ಸಂದಾಯವಾಗಿಲ್ಲ, ಎಲ್ಲಿಗೆ ಹೋಗಿದೆ ಹಾಗಾದ್ರೆ ದುಡ್ಡು ಅನ್ನೋದು ಪ್ರಶ್ನೆ. ಈಗಾಗಲೇ ಹಲವಾರು ಕಂಪ್ಲೇಂಟ್ ಬಂದಿದ್ರು ಕೂಡ ಪೊಲೀಸ್ ಇಲಾಖೆ ಮೌನ ವಹಿಸಿರೋದಕ್ಕೆ ಏನು ಕಾರಣ ಅನ್ನೋದನ್ನ ಸುವರ್ಣ ನ್ಯೂಸ್ ಪ್ರಶ್ನೆ ಮಾಡ್ತಾ ಇದೆ. ನಿಮಗೆ ಮತ್ತೊಂದು ಸಲ ನಾವು ನೆನಪು ಮಾಡ್ತಾ ಇದ್ದೀವಿ, ಯಾವ ಮಾಧ್ಯಮವೂ ಕೂಡ ಇದನ್ನ ಪ್ರಸಾರ ಮಾಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಈಗಾಗಲೇ ನೊಂದಿರೋರು ಹೇಳೋ ಪ್ರಕಾರ ನಾವು ಪ್ರೆಸ್ ಮೀಟ್ ಕರೆದ್ರು ಕೂಡ, ಪ್ರತಿಭಟನೆ ನಡೆಸಿದ್ರು ಕೂಡ ಯಾರು ಮುಂದೆ ಬಂದಿರಲಿಲ್ಲ ಅಂತ. ಹಾಗಾಗಿ ಸುವರ್ಣ ನ್ಯೂಸ್ ಮೊದಲ ಚಾನೆಲ್ ಈ ಸುದ್ದಿಯನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇರುವಂತದ್ದು. ಕೋಟಿ ಕೋಟಿ ಹಣ ಇಲ್ಲಿ ಗುಳುಂ ಆಗಿದೆ, ಆದರೆ ನಮ್ಮ ನೋವನ್ನ ಕೇಳೋರು ಯಾರು ಇಲ್ಲ. ಪೊಲೀಸರು ಯಾರನ್ನ ಕೇಳಿ ನಮ್ಮನ್ನ ಕೇಳಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೇನ್ರಿ ನೀವು ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಇದರಿಂದ ನಾವು ಘಾಸಿಗೊಳಗಾಗಿದ್ದೀವಿ ಅಂತ ಇಲ್ಲಿ ಕೂತಿರುವಂತಹ ಅವರು ಹೇಳ್ತಾ ಇದ್ದಾರೆ. ಅವರೆಲ್ಲರನ್ನ ಮತ್ತೆ ನಾನು ಸ್ವಾಗತಿಸ್ತೀನಿ. ರಾಘವೇಂದ್ರ, ಶ್ರೀರಾಮ್ ಹಾಗೂ ಶರ್ಮಿಳಾ ಹಾಗೂ ವೆಂಕಟೇಶ್ವರಲು ನಮ್ಮ ಜೊತೆ ಇದ್ದಾರೆ. 4 ಜನಕ್ಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶರ್ಮಿಳಾ, ಈಗಷ್ಟೇ ಕೆಲವು ನಿಮಿಷಗಳ ಮುಂದಷ್ಟೇ ಸಚಿನ್ ನಾಯಕ್ ಮಾತನಾಡಿದ್ದನ್ನ ನೀವು ಕೇಳಿಸ್ಕೊಂಡ್ರಿ, ಏನ್ ಹೇಳ್ತೀರಾ? ಅವ್ರು ಹೇಳ್ತಿದ್ದಾರೆ, ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಹೌದು ದುಡ್ಡು ಸ್ಟಕ್ ಆಗಿದೆ, ನಾನು ಕೊಡ್ತೀನಿ ಅನ್ನೋ ಭರವಸೆ ಮಾತುಗಳನ್ನು ಅವ್ರು ಆಡ್ತಿದ್ದಾರೆ. ನಾನು ಇದುವರೆಗೂ 4 ಸಲ ಹೋಗಿದ್ದೀನಿ, ಯಾರು ನನ್ನನ್ನ ಮೀಟ್ ಮಾಡಕ್ಕೂ ಬಿಡ್ತಾ ಇಲ್ಲ. ಅಲ್ಲಿ ಎಲ್ಲರೂ ಪರ್ಸನಲಿ ಮೀಟ್ ಮಾಡ್ತಿದ್ದೀನಿ. ಖಂಡಿತ ಇಲ್ಲ ಮೇಡಮ್, ಖಂಡಿತ ಇಲ್ಲ. HSR ಲೇಔಟ್ ಅಲ್ಲಿರೋ ವೈಟ್ ಹೌಸ್ ನಂದು ಏನಿದೆ ಅಲ್ಲಿಗೆ ಕರ್ಸ್ಕೊಂಡು ಮಾತಾಡ್ತಿದ್ದೀನಿ ಅಂತ ನೀವೇ ಕೇಳಿಸ್ಕೊಂಡ್ರಿ? ಇಲ್ಲ, ನಮ್ಮನ್ನ ಯಾರನ್ನು ಕಾಂಟ್ಯಾಕ್ಟ್ ಮಾಡಕ್ಕೆ ಬಿಟ್ಟಿಲ್ಲ. ನಾವು ಇದುವರೆಗೂ ಅವ್ರನ್ನ ಭೇಟಿ ಮಾಡಕ್ಕೂ ಆಗಿಲ್ಲ. ಡ್ರೀಮ್ಸ್ ಅನ್ನೋ ಕಂಪ್ನಿನ ಇದು ಮಾಡ್ತದೆ. ಇದು ನಾವು TGS ಇಂದ ಡ್ರೀಮ್ಸ್, TGS ಪ್ಲಸ್ ಗೃಹ ಕಲ್ಯಾಣ್ ಎಲ್ಲರೂ, ಎಲ್ಲ 3 ಕಂಪನಿ ಇವ್ರದೇನೆ, ಬಟ್ ಅಂಡರ್ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಇದು ಮಾಡ್ತಾ ಇದಾರೆ. ನಮ್ಮನ್ನ ಖಂಡಿತ ಕರೆದಿಲ್ಲ. ಕೆಲವ್ರಿಗೆ ನಿನ್ನೆ ಮೆಸೇಜ್ ಹೋಗಿದೆಯಂತೆ, ಯಾರ್ಯಾರು ಕ್ಯಾನ್ಸಲೇಷನ್ ಮಾಡ್ಬೇಕು ಅಂತ ಇದಾರೆ ಬನ್ನಿ ಅಂತ ಹೇಳಿ, ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಆಫೀಸ್ ಅಲ್ಲಿ ಯಾರು ಇಲ್ಲ. HSR ಲೇಔಟ್ ಆಫೀಸ್ ಬಂದ್ ಆಗಿದೆ, ಬೇರೆ ಒಂದು ಚಿಕ್ಕ ಆಫೀಸ್ ಒಂದು ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಯಾವ ಒಂದು ಲೈಟ್ ಸಹ ಇಲ್ದಿರ ಕೆಲಸ ಮಾಡ್ತಾ ಇದಾರೆ ಕೆಲವರು. ಅಲ್ಲಿ ನಾವ್ ಯಾರು ಫೋನ್ ಅನ್ನ ಸಹ ಆನ್ ಮಾಡೋ ಹಾಗಿಲ್ಲ. ಒಳಗಡೆ ಹೋದ್ಮೇಲೆ ಒಂದು ವಿಡಿಯೋ ತೆಗಿಯೋಂಗಿಲ್ಲ, ಮಾತಾಡೋಂಗಿಲ್ಲ. ಅಲ್ಲಿ ಬೌನ್ಸರ್ಸ್ ಇದಾರೆ, ಈ ರೀತಿ ಆಗ್ತಾ ಇದೆ. ಯಾವ CRM ಫೋನ್ ತೆಗೀತಾ ಇಲ್ಲ. ಬೌನ್ಸರ್ಸ್ ಇದಾರೆ. ಎಷ್ಟು ಜನ ಇದ್ರು? ಒಂದು ಆಲ್ಮೋಸ್ಟ್ ಒಂದು 40 members ಇದ್ರು. 40 members ನಮಗೆ ನಾವು ಹಾಕಿರೋ ಇದಕ್ಕೆ CRMಗೆ, ನೀವು ನಮ್ಮ ಪ್ರಾಜೆಕ್ಟ್ಗಲ್ಲ ನಿಮ್ಮ ಪ್ರಾಜೆಕ್ಟ್ ಅವ್ರಿಗೆ ಫೋನ್ ಮಾಡಿ ಅಂದರೆ, ನನ್ನ ಪ್ರಾಜೆಕ್ಟಲ್ಲಿ ನೋಡ್ತಾ ಇದ್ದ ನಾಗೇಂದ್ರ ಅನ್ನೋರಿಗೆ ಇದಾಗಲೇ ಒಂದು 100 ಸಲ ಫೋನ್ ಮಾಡಿದ್ದೀನಿ, ವಾಟ್ಸಪ್ ಮೆಸೇಜ್ ಹಾಕಿದ್ದೀನಿ, ಯಾವುದಕ್ಕೂ ರಿಪ್ಲೈ ಇಲ್ಲ. ಅವ್ರು ನನ್ನ ಮೆಸೇಜಸ್ ನೋಡ್ತಾ ಇದಾರೆ ಅಂತ ನನಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಹಿ ಈಸ್ ಆನ್ಲೈನ್ ಆನ್ ವಾಟ್ಸಪ್ ಬಟ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸೊ ನಮ್ಗೆ ಯಾವುದೇ ಒಂದು ಮಾಹಿತಿ ಸಿಗ್ತಾ ಇಲ್ಲ ನಮಗೆ. ಸೊ ನಮ್ಮ ಇವಾಗಷ್ಟೇ ನೀವು ಮಾತನಾಡಿದ್ರೆ, ನೀವಿಲ್ಲೇ ಸ್ಟುಡಿಯೋದಲ್ಲೇ ಕೂತ್ ಕೇಳಿಸ್ಕೊಂಡಿದ್ರಿ? ಹೌದು ಮೇಡಮ್. ಆದ್ರೆ ಅವರು ಯಾವ್ದು ಕೊಟ್ಟಿ ಯಾವ ಪೈಸೆ, ಒಬ್ರು ಒಂದು ಪೈಸೆ ಅಲ್ಲ, ಅವ್ರು ಹೇಳ್ತಿದ್ದಾರೆ 45 ಕೋಟಿ ನಾನು ಕೊಟ್ಬಿಡಿದೀನಿ, 15 ಕೋಟಿ ಅಷ್ಟೇ ಬಾಕಿ ಇರೋದು, 450 ಕೋಟಿ ಅಷ್ಟು ಲ್ಯಾಂಡ್ ನನ್ನ ಹೆಸರಲ್ಲಿದೆ, ನಾನು ಯಾರಿಗೂ ಮೋಸ ಮಾಡೋದಿಲ್ಲ ಅಂತಾರೆ. ಅವ್ರು ಹೇಳ್ಬೋದು ಮೇಡಮ್, ಅವ್ರು ಅವ್ನ ಹೆಸರಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಯಾವುದೇ ಪ್ರೂಫ್ ನಮ್ಮಲ್ಲಿಲ್ಲ ಮೇಡಮ್. ಮತ್ತೆ ಅವ್ರ ಮೀಟಿಂಗ್ ಕರೆದಾಗ ಅಲ್ಲಿ ಯಾರಿಗೂ ಏನು ಅದ್ರದ್ದು ಮಾಹಿತಿ ಕೊಟ್ಟಿಲ್ಲ, ಮತ್ತೆ ಅವರು ಸ್ಟಾಫ್ ಅಲ್ಲಿ ಕೂಡ ಮಾಹಿತಿ ಇಲ್ಲ. ಅದು ಬರೀ ಸುಳ್ಳು ಹೇಳ್ತೇನೆ, ನಾವೇನು ಅದ್ರಲ್ಲಿ ಯಾವುದು ಸತ್ಯಾಂಶ ಇಲ್ಲೇ ಇಲ್ಲ ಅದು. ಹಂಗಾಗಿ ಮತ್ತೆ ಇನ್ನೇನು ಏನಾಗಿದೆ ಮೇಡಮ್ ಅಂದ್ರೆ, ಅಲ್ಲಿ ಅವರು ತುಂಬ ಜನ ಅವ್ರು ರೌಡಿಸಮ್ ಮಾಡ್ತಾರೆ, ಮತ್ತೆ ಯಾರಾದರೂ ಹೋದ್ರೆ ನಾವು ಏನಾದರೂ ಸ್ವಲ್ಪ ಜೋರಾಗಿ, ಯಾಕಂದ್ರೆ ನೊಂದಿರ್ತಾರೆ ಮೇಡಮ್, ನಾವು ದುಡ್ಡು ಕೊಟ್ಟು ನೊಂದಿರ್ತೀವಿ, ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅವನಿಗೆ ಬಟ್ಟೆ ಹಿಡ್ಕೊಂಬಂದು ಕಾಲರ್ ಹಿಡ್ಕೊಂಬಂದು ಹೊರಗಡೆ ಹಾಕ್ಬಿಡ್ತಾರೆ. ಏ ಯಾವನ ಕೊಟ್ಟೆ ಅಂತೇಳಿ ರೋಫ್ ಹಾಕ್ತಾರೆ, ಮತ್ತೆ ಪ್ರಾಣ ಬೆದರಿಕೆ ಹಾಕ್ತಾರೆ, ಸುಮಾರು ಕೇಸ್ಗಳಾಗಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ಪೊಲೀಸ್ನವ್ರು ಯಾವುದೇ ಆಕ್ಷನ್ ತೊಗೊಳ್ತಾ ಇಲ್ಲ. ಈ ಥರ ಇನ್ಸಿಡೆಂಟ್ಗಳು ಸುಮಾರು ಆಗಿದ್ದಾವೆ. ಮತ್ತೆ ಮೇಡಮ್ ಅಲ್ಲಿ ಹೇಳ್ತೀನಿ, 80 ವರ್ಷದ ಮುತ್ಕರು ಒಬ್ಬರು ಬಂದಿದ್ರು, 85 ವರ್ಷದ ಮುತ್ಕರು, ಅಲ್ಲೇ ಊಟ ಮಾಡಿ ಅಲ್ಲೇ ಟ್ಯಾಬ್ಲೆಟ್ಸ್ ಅಂತ ಅಲ್ಲೇ ಮಲ್ಕೋತಾರೆ. ಪಾಪ ಸಂಜೆವರೆಗೂ ಮಲಗಿಡ್ತಾರೆ. ಇವ್ರು ಏನು ಯಾವನು ಕೇರ್ ಮಾಡೋದಿಲ್ಲ, ಏನು ಹೇಳೋದಿಲ್ಲ. ಸ್ವತಃ ಡ್ರೀಮ್ಸ್ ಗ್ರೂಪ್ನ ಮಾಲೀಕರಾದಂತಹ ಸಂಜಯ್ ನಾಯಕ್ ಮತ್ತೊಂದು ಸಲ ನಮಗೆ ಸಂಪರ್ಕದಲ್ಲಿ ಬಂದಿದ್ದಾರೆ. ಸಚಿನ್ ನಾಯಕ್, ಈಗಾಗಲೇ ಶ್ರೀರಾಮ್ ಅವರು ಹೇಳ್ತಾ ಇದ್ದಿದ್ದನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಗೂಂಡಾಗಿರಿ ಮಾಡ್ತಾರೆ, ಕಾಲರ್ ಹಿಡಿದು ಹೊರಗಾಗ್ತಾರೆ, 40 ಜನ ಬೌನ್ಸರ್ಸ್ ಇರ್ತಾರೆ, ಯಾವುದಕ್ಕೂ ನಮಗೆ ಉತ್ತರ ಸಿಕ್ಕಿಲ್ಲ ಅಂತಾರೆ ಅವರು. ಮೇಡಮ್, ಫಸ್ಟ್ ಆಫ್ ಆಲ್ ಈಗ ಅಲಿಗೇಷನ್ ಇದೆ, ನಾನು ಆಫೀಸ್ ಕ್ಲೋಸ್ ಮಾಡಿದ್ದೀನಿ ಅಂತೆ. ಈಗ ನಿಮ್ ರಿಪೋರ್ಟರ್ ಕಳಿಸಿ ಆಫೀಸ್ ಓಪನ್ ಇದೆ. ಅಲ್ಲ, HSR ಲೇಔಟ್ ನಲ್ಲಿ ಮೊದಲಿದ್ದಂತಹ ಆಫೀಸ್ ಕ್ಲೋಸ್ ಆಗಿದೆ, ಈಗ ಒಂದು ಪುಟ್ಟ ಆಫೀಸ್. HSR ಲೇಔಟ್ ಅಲ್ಲಿ ನನ್ನ 2 buildings ಆಫೀಸ್. ಓಕೆ, ಎರಡು ಬಿಲ್ಡಿಂಗ್ ಆಫೀಸ್ ಅಲ್ಲಿ 4 floors. ಈಗ ಸದ್ಯಕ್ಕೆ ಯಾವಾಗ ಕಂಪನಿ ರಿಸರ್ಚ್ ಆಗತ್ತೆ ಇಲ್ಲ ಅಂತ, ಫೈನಾನ್ಶಿಯಲ್ ಕ್ರೈಸಿಸ್ ಇದೆ ಅಂತೆ, ದೊಡ್ಡ ಆಫೀಸ್ ಮೇಂಟೈನ್ ಮಾಡಕ್ ಅವಶ್ಯಕ 4 ಆಫೀಸ್ ಮೇಂಟೈನ್ ಮಾಡಕ್ ಅವಶ್ಯಕತೆ ಇಲ್ಲ. ಒಂದು ಮೇನ್ ಬಿಲ್ಡಿಂಗ್ ಇದೆ, ನನ್ನ ಮೇನ್ ಬಿಲ್ಡಿಂಗ್ 2 floors ಇದ್ದಾರೆ. ಚಿಕ್ಕ ಆಫೀಸ್ ಮೀನ್ಸ್ 2,500 ಆಫೀಸ್ ಚಿಕ್ಕ ಇದೆ ಮೇಡಮ್.
ಎರಡೂವರೆ ಸಾವಿರ ಆಫೀಸ್ ಸ್ಕ್ವೇರ್ ಫೀಟ್ ಆಫೀಸ್ ಚಿಕ್ಕ ಆಫೀಸ್ ಇದೆ ಅಂತ ನನ್ ಎಲ್ಲಿಂದ ಮ್ಯಾನೇಜ್ ಮಾಡ್ಬೇಕು. ಮತ್ತೆ ಸೆಕೆಂಡ್, ಯು ರೇಟರ್ ನಾನು ಅವೈಲೇಬಲ್ ಇಲ್ಲ ಮೇಡಮ್. ನನ್ನ ನಂಬರ್ ಓಪನ್ಲಿ 1600 ಕಸ್ಟಮರ್ಸ್, ಡ್ರೀಮ್ಸ್ ಕಸ್ಟಮರ್ಸ್, ಮತ್ತೆ 2000 TGS ಕಸ್ಟಮರ್ಸ್ ವೈಟ್ ಹೌಸ್ ಅಲ್ಲಿ ಮೀಟಿಂಗ್. ನಿಮ್ಮ ಕಾಲ್ ನಂಬರ್ ಇದೆ, ಪಿಕ್ ಮಾಡಲ್ಲ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಅನ್ನ ಕಳಿಸಿದ್ರೆ ನೋಡ್ತೀರಾ, ಅದಕ್ಕೆ ರಿಪ್ಲೈ ಬರಲ್ಲ ಅಂತ ಶರ್ಮಿಳಾ ಅವರು ಇವಾಗ ಹೇಳ್ತಾ ಇದ್ರು. 100 ಮೆಸೇಜಸ್ ಅನ್ನ ನಾವು ಕಳಿಸ್ತೀವಿ ಮೇಡಮ್, ಅವ್ರು ಆನ್ಲೈನ್ ಅಲ್ಲಿ ಇರ್ತಾರೆ, ಆ ಮೆಸೇಜ್ ಗಳನ್ನ ನೋಡ್ತಾರೆ, ಆದ್ರೆ ಅದಕ್ಕೆ ಒಂದು ರಿಪ್ಲೈ ಬರಲ್ಲ ಅಂತ. ಮೇಡಮ್ ನಾನು ಓಪನ್ ಫೋರಂ ಅಲ್ಲಿ ನಾನು ನಿಮ್ಗೆ ವಿಡಿಯೋ ಕಳಿಸ್ತೀನಿ, ವಿದಿನ್ 10 minutes ನಿಮ್ಮ ಮೊಬೈಲ್ ನಂಬರ್ ಏನಿದೆ ಅಂತ ಅವ್ರಿಗೆ ವಿಡಿಯೋ ಕಳಿಸ್ತೀನಿ. ಓಪನ್ ಫೋರಂ ಅಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ, ಬಟ್ ನಾನು ಕ್ಲಿಯರ್ಲಿ ಹೇಳಿದೀನಿ 4.5 thousand ಕಸ್ಟಮರ್ಸ್ ನನಗೆ ಫೋನ್ ಮಾಡ್ತಾರಂತೆ, ನನಗೆ ಫೋನ್ ಪಿಕಪ್ ಮಾಡಲ್ಲ, ನನಗೆ ಕ್ಷಮಿಸಿ. ವಾಟ್ಸ್ಆಪ್ ಗ್ರೂಪ್ಸ್ ಇದ್ದಾರೆ ಪ್ರತಿಯೊಂದ ಕಂಪನಿಗೆ, ಡ್ರೀಮ್ಸ್ TGS ವಾಟ್ಸ್ಆಪ್ ಗ್ರೂಪ್ ಇದ್ದಾರೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ 2000 ಮತ್ತೆ 1600 ಕಸ್ಟಮರ್ಸ್ ಇದ್ದಾರೆ, ಅವ್ರ ಎಲ್ಲಾರ್ದ ಕನ್ಸರ್ನ್ಸ್ ನಾನು ರಿಪ್ಲೈ ಮಾಡ್ತೀನಿ. ಒನ್ ಆಫ್ ದ ಮೆಂಬರ್ ಶರ್ಮಿಳಾ ವಿಲ್ ಟಾಕ್. ಶರ್ಮಿಳಾ, ಸಚಿನ್ ಅವರೇ, ನೀವು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ದಯವಿಟ್ಟು ಅದನ್ನ ನಮ್ಮನ್ನ ಯಾಕೆ ಆಡ್ ಮಾಡಿಲ್ಲ? ಹಾಗಿದ್ರೆ ನಾವು ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿರೋರಾಗಿರೋದ್ರಿಂದ ನಮ್ಮನ್ನ ಯಾಕೆ ಆಡ್ ಮಾಡಿಲ್ಲ? ಮೇಡಮ್, ಫಸ್ಟ್ ಆಫ್ ಆಲ್ ಈ ಗ್ರೂಪ್ ನಾನು ಕ್ರಿಯೇಟ್ ಮಾಡಿಲ್ಲ, ನೀವು ಟೋಟಲ್ ಕಸ್ಟಮರ್ಸ್ ನಾನು ಮೀಟಿಂಗ್ ಆರ್ಗನೈಸ್ ಮಾಡಿದ್ದೀನಿ ವೈಟ್ ಹೌಸ್ ಅಲ್ಲಿ. ಆ ವೈಟ್ ಹೌಸ್ ಅಲ್ಲಿ ಆ ಮೀಟಿಂಗ್ ಅಲ್ಲಿ ಟೋಟಲ್ ಅಸೋಸಿಯೇಷನ್ TGS ಕಸ್ಟಮರ್ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದಾರೆ, ಮತ್ತೆ ಡ್ರೀಮ್ಸ್ ಕಸ್ಟಮರ್ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದಾರೆ. ಪ್ರತಿಯೊಂದ ಕಸ್ಟಮರ್ಸ್ ಗೆ 20 ರಿಪ್ರೆಸೆಂಟೇಟಿವ್ಸ್ ಇದ್ದಾರೆ, 20 ಅಡ್ಮಿನಿಸ್ಟ್ರೇಷನ್ ಆಫೀಸರ್ಸ್ ಇದ್ದಾರೆ ಕಸ್ಟಮರ್ಸ್ ಅಲ್ಲಿಂದ. ಅವ್ರ ಈ ಗ್ರೂಪ್ ಫಾರ್ಮ್ ಮಾಡಿದ್ದಾರೆ, ಯಾರ್ಯಾರಿಗೆ ಆ ಗ್ರೂಪ್ ಅಲ್ಲಿ ಆಡ್ ಮಾಡಬೇಕು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾದ್ಮೇಲೆ ಟೆಲಿಗ್ರಾಮ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎರಡು ಕಡೆ ಗ್ರೂಪ್ಸ್ ಇದ್ದಾರೆ. ನಾನ್ ಪ್ರೂವ್ ಮಾಡಕ್ಕೆ ರೆಡಿ ಇದ್ದೀನಿ ಮೇಡಮ್, ನಿಮ್ ನನ್ ಮೇಲೆ ನಂಬಿಕೆ ಮಾಡಬೇಡ. ಇಫ್ ಐ ಆಮ್ ನಾಟ್ ಏಬಲ್ ಟು ಶೋ ಯು ದಟ್ ವಾಟ್ಸ್ಆಪ್ ಗ್ರೂಪ್, ನಾನ್ ಮೇಡಮ್ ಲಾಸ್ಟ್ 7 days ಸರ್ ವಾಟ್ಸ್ಆಪ್ ಗ್ರೂಪ್ ನ ಪ್ರೂವ್ ಮಾಡಿ, ಅಲ್ಲ ವಾಟ್ಸ್ಆಪ್ ಗ್ರೂಪ್ ನಾನು ಕ್ರಿಯೇಟ್ ಮಾಡಿದೀನಿ ಅಂತ ಪ್ರೂವ್ ಮಾಡೋದ್ರಿಂದ ಏನ್ ಪ್ರಯೋಜನ ಸಚಿನ್ ನಾಯಕ್ ಅವರೇ? ಅದಕ್ಕೆ ನೀವು ರಿಪ್ಲೈ ಮಾಡ್ತಿದ್ದೀರಾ, ನಿಮ್ಮ ಕಸ್ಟಮರ್ಸ್ ನ ನೀವು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀರಾ, ಅವರ ನೋವಿಗೆ ಸ್ಪಂದಿಸ್ತಾ ಇದ್ದೀರಾ ಅನ್ನೋದು ಮುಖ್ಯ ಇಲ್ಲಿ. ಶ್ರೀರಾಮ್ ನಿಮ್ಮ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಶ್ರೀರಾಮ್ ಮಾತಾಡ್ತಾರೆ. ಹಿ ಹ್ಯಾಸ್ ಸಮ್ ಕ್ವೆಶ್ಚನ್ಸ್. ಎಸ್ ಶ್ರೀರಾಮ್ ಅವರೇ. ಸಚಿನ್ ನಾಯಕ್ ಅವರೇ ನಮಸ್ಕಾರ. ನಿಮ್ಮ ಮಂದೀಪ್ ಕೋರು ಇಮೇಲ್ ID ಇದೆ, ಇಮೇಲ್ ID ಸುಮಾರು ನಾನು 10 ಇಮೇಲ್ ID ಕಳಿಸಿದ್ದೇನೆ, ಮತ್ತೆ ರಿಜಿಸ್ಟರ್ ಪೋಸ್ಟ್ ಒಂದು 4 ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೇನೆ, ಇದುವರೆಗೂ ಒಂದು ರಿಪ್ಲೈ ಇಲ್ಲ. ಇದಕ್ಕೇನು ಹೇಳ್ತೀರಾ ತಾವು? ನೀವು ಆಕ್ಷನ್ ತಗೊಂಡಿದ್ದೀನಿ, ಮಾಡಿದ್ದೀನಿ, ರಿಪ್ಲೈ ಮಾಡಿದ್ದೀನಿ ಅಂದ್ರಲ್ಲ, ಇದ್ರ ಬಗ್ಗೆ ಏನ್ ಹೇಳಿದ್ರೆ ಹೇಳಿ, ದಯವಿಟ್ಟು ಹೇಳಿ. ಇಲ್ಲೇ ಇದೆ ನೋಡಿ, ಲೆಟರ್ ಬೇಡ, ರಿಜಿಸ್ಟರ್ ಪೋಸ್ಟ್ ಮಾಡಿದ್ದು, 4 ರಿಜಿಸ್ಟರ್ ಪೋಸ್ಟ್ ಮಾಡಿದ್ದೀನಿ. ಎಕ್ಸಾಂಪಲ್ ಒಂದು ತೋರಿಸ್ತಾ ಇದ್ದೀನಿ ನಿಮ್ಗೆ, ಮೇಲ್ ಐಡಿಗೂ ಆಡಿದ್ದೀನಿ, ನಿಮಗೂ ಆಡಿದ್ದೀನಿ, ಮತ್ತೆ ನಿಮ್ಗೆ 2 ದಿನದ ಮುಂದೆ ಜಸ್ಟ್ 2 days ಬ್ಯಾಕ್ ನಿಮ್ಗೆ ಮೆಸೇಜ್ ಕಳಿಸಿದ್ದೀನಿ. ಶ್ರೀರಾಮ್ ಪ್ರಮೀಳಾ ಅಂತೇಳಿ ನಮ್ಮದು 14.25 lakhs ಕೊಟ್ಟಿದ್ದೀವಿ ಧನಲಕ್ಷ್ಮಿ ಇದರಲ್ಲಿ ಪ್ರಾಜೆಕ್ಟಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಮತ್ತೆ ನಂದು ಇದು ಯಾವುದು RTGS ಮುಖಾಂತರ ಪೇಮೆಂಟ್ ಮಾಡಿದ್ದೀವಿ, ಆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀವಿ. ಮತ್ತೆ ವೈಟ್ ಹೌಸ್ ಹಾಲ್ ಅಲ್ಲಿ ಮೀಟಿಂಗ್ ಆಗಿದ್ದಾರೆ, ಅಲ್ಲಿ ಬಂದಿದ್ದೀರಾ ನೀವು? ಬಂದಿದ್ದೀನಿ. ಬಂದಿದ್ದೀನಿ. ನಿಮ್ಮವ್ರು ಯಾರು ನಮ್ಗೆ ಹತ್ತ ಬಿಟ್ಟಿಲ್ಲ. ಪ್ರೂಫ್ ದಟ್ ಐ ಆಮ್ ನಾಟ್ ಅಬ್ಸ್ಕಾಂಡೆಡ್ ಸಾಹೇಬ್ರೆ. ಮಿಸ್ಟರ್ ಸಚಿನ್ ನಾಯಕ್, ನೀವು ನಮ್ಗೆ ಒಳಗಡೆ ಬಿಟ್ಟಿಲ್ಲ. ನಿಮ್ಮ ಸ್ಟೇಜ್ ಅಲ್ಲಿ ಫುಲ್ ನಿಮ್ ಜನನೇ ಇದ್ದಿದ್ದು ನಮ್ಗೆ ಹೊರಗಡೆ ತೊಳ್ತಾ ಇದ್ದಾರೆ. ದುಡ್ಡು ಕೊಟ್ಟು ನಾವ್ಯಾಕೆ ಹೊರಗಡೆ ಇರ್ಬೇಕ್ರಿ ಸ್ವಾಮಿ? ಮೇಡಮ್, 30 ಜನ ಅಲಿಗೇಷನ್ ಮಾಡ್ತಾರೆ, ಅವ್ರಿಗೆ ದುಡ್ಡು ಅಲ್ಲರಿ ಸ್ವಾಮಿ. ನಾವು ಬಡವರು, ದುಡ್ಡು ತಗೊಂಡ್ಬಿಟ್ಟು ನೀವು ತಗೊಂಡ್ಬಿಟ್ಟು ನಮ್ಗೆ ಹೊರಗಡೆ ಹಾಕ್ತಿರಲ್ಲ, ಇದು ಯಾವ ನ್ಯಾಯ ಇದು? ಇಲ್ಲ ಸರ್, ಮೇಡಮ್ ಕಸ್ಟಮರ್ ಇಸ್ ಎ ಗಾಡ್ ಅಂತ ಹೇಳ್ತೀರಿ, ಬರೀ ವರ್ಡಿಂಗ್ ಅಲ್ಲಿ ಹೇಳ್ತೀರಿ. ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಲಿಸನ್. ಐ ವಾಂಟ್ ಟು ಕ್ಲಾರಿಫೈ ದಿಸ್. ದೀಸ್ ಆರ್ ದಿ 30 ಪೀಪಲ್ ಆರ್ 40 ಪೀಪಲ್ ಹೂ ವಾಂಟ್ ದೇರ್ ಮನಿ ಇನ್ 15 days. ನನ್ಗೆ 15 ದಿನ 30 ದಿನ ದುಡ್ಡು ಕೊಡಕ್ ಆಗಲ್ಲ, ಅದಕ್ಕೋಸ್ಕರ ಈ ತರ ಮಾಡ್ತಾರೆ. ನನ್ ಜೊತೆಲೆ 3,000 ಕಸ್ಟಮರ್ಸ್, 3,500 ಕಸ್ಟಮರ್ಸ್ ನನ್ ಜೊತೆಲೆ ಇದಾರೆ. ಅದರಲ್ಲಿ ಬರೀ 400 ಕಸ್ಟಮರ್ಸ್ ಗೆ ಬರೀ ರಿಫಂಡ್ ಕೊಡ್ಬೇಕು, ಬಾಕಿ ಎಲ್ಲಾ ಜನ ಎಲ್ಲಾ ಕಸ್ಟಮರ್ಸ್ ನನ್ ಜೊತೆಲೆ ಇದಾರೆ. ಅವ್ರ ನನ್ ಮೇಲೆ ನಂಬಿಕೆ ಇದೆ, TGS ಮೇಲೆ ನಂಬಿಕೆ ಇದೆ, ನಂಬಿಕೆ ಇದೆ. ಬೇಕಂತೆ 1 hour ಕೊಡಿ, 1 hour ಅಲ್ಲಿ ನಾನು ಬೇಕಂತೆ. ಅದರಲ್ಲಿ ಎಷ್ಟು ಅಡ್ಮಿನ್ಸ್ ಇದಾರೆ, ಅವ್ರಿಗೆ ಸುವರ್ಣ ಚಾನಲ್ ಇದೆ, ಕಳಿಸ್ತೀನಿ. ನೀವು ಖುದ್ದ ಅವ್ರಿಗೆ ಇಂಟರ್ವ್ಯೂ ಮಾಡಿ ಆಮೇಲೆ. ನಿಮಗೊಂದು ಓಪನ್ ಇನ್ವಿಟೇಷನ್ ಇದೆ ಸಚಿನ್ ನಾಯಕ್ ಅವರೇ. ಐ ವಿಲ್ ಕಮ್ ಬ್ಯಾಕ್ ಟು ಯು. ಶ್ರೀರಾಮ್ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ನಿಮಗೊಂದು ಓಪನ್ ಇನ್ವಿಟೇಷನ್ ಇದೆ, ನೀವು ಸುವರ್ಣ ನ್ಯೂಸ್ ಬರಬಹುದು. ನಿಮ್ಮ ಮಾತೇನಿದೆ, ನಿಮ್ಮ ವಾದ ಏನಿದೆ, ಅದನ್ನ ನೀವು ನೇರವಾಗಿ ಮಂಡಿಸಬಹುದು. ಇಟ್ಸ್ ಓಪನ್ ಇನ್ವಿಟೇಷನ್ ಫಾರ್ ಯು.